ಅಂದಾಗ ಯಾಜ್ಞಿಕರು ವೈಶ್ವಾನರಾದ್ರೆ ಬರೀ ಅಗ್ನಿ ಅಂತ ಹೇಳ್ತಾರೆ. ಇದು ಬರೀ ಅಗ್ನಿ ಉಪಾಸನೆಯನ್ನ ಪಿಂಡಾಂಡ ಬ್ರಹ್ಮಾಂಡಗಳ ಒಳಗೆ ತುಂಬಿರತಕ್ಕಂತಹ ಒಂದು ಅನಂತವಾದ ಭಗವಚ್ಛಕ್ತಿಯ ಉಪಾಸನೆ. ಈ ಸಂಶಯ ಪರಿಹಾರಕ್ಕೋಸ್ಕರವೇ ವೇದವ್ಯಾಸರು ವೈಶ್ವಾನರ ಸಾಧಾರಣ ಶಬ್ದ ವಿಶೇಷ ವಿಶ್ವಾನರ ಅನ್ನೋ ಶಬ್ದ ಏನೋ ನಿಮಗೆ ಎರಡು ಅರ್ಥ ಕೊಡಬಹುದು ಅಂತ ಅವರು ಒಪ್ಪಿಕೊಂಡು ವಸ್ತುತಃ ಭಗವಂತನ ಸಾಧಾರಣ ಶಬ್ದ ಅದು ಅಗ್ನಿಗೂ ಲೋಕದಲ್ಲಿ ರೂಢಿ ಇದೆ. ಅದರಿಂದ ವೈಶ್ವಾನರ ಅಂತ ಕೂಡಲೇ ಅಗ್ನಿಯೂ ಆಗಬಹುದು ಭಗವಂತನೂ ಆಗಬಹುದು. ಅಹಂ ವೈಶ್ವಾನರ ಭಗವತ್ವ ಅಂತ ಹೇಳಿದ್ದಾರೆ. ಅಗ್ನಿರ್ ವೈಶ್ವಾನರ ಅಂತ ಕೋಶದಲ್ಲಿ ಅಗ್ನಿ ಅಂತೂ ಇದೆ, ಹಗೂ ಆಗುವುದು ಹೀಗೂ ಆಗುವುದು ಅಂತ. ಇದು ಎರಡು ಕಡೆಗೂ ಸಮಾನವಾದ ಸಾಧಾರಣವಾದ ಶಬ್ದ, ಕೇವಲ ಭಗವಂತನೇ ಯಾಕೆ ಆಗಬೇಕು ಅಂತ ನಿಮಗೆ ಸಂಶಯ ಬರಬಹುದು. ಆದರೆ ಅಲ್ಲಿ ಏನಿರ್ತಕ್ಕ ವಿಶೇಷಣಗಳು ವಿಶೇಷ್ಯ ಸಾಧಾರಣ ಇರುವುದು ಲೋಕದಲ್ಲಿ ಅಗ್ನಿಯಲ್ಲಿಯೂ ಪ್ರಸಿದ್ಧವಾಗುತ್ತಿರ್ಬೋದು. ಅಲ್ಲಿ ಬರತಕ್ಕಂತಹ ವಿಶೇಷಣಗಳಿವೆಯಲ್ಲ ಅವು ಅಗ್ನಿಯಲ್ಲಿ ಸಾಧಾರಣ ಅಲ್ಲ. ವಿಶೇಷಣಗಳು ಕೇವಲ ಭಗವಂತನಿಗೆ ಮಾತ್ರ ಅನ್ವಯವಾಗುವ ಅಸಾಧಾರಣವಾದ ವಿಶೇಷಣಗಳಲ್ಲಿವೆ ಅಂತ ಒಂದು ಮಾತನ್ನು ಹೇಳಿದ್ದಾರೆ ವೇದವ್ಯಾಸರು ಪದ್ಮಸೂತ್ರ. ಅದನ್ನ ತಿಳಿಸತಕ್ಕಂತಹ ಭಗವಂತನ ವಿಶಿಷ್ಟವಾದ ಉಪಾಸನೆಯನ್ನು ಹೇಳತಕ್ಕಂತಹ ಒಂದು ಪ್ರಕರಣ. ಅವರಿಗೆ ವೈಶ್ವಾನರಾದರೆ ಅಗ್ನಿಯಲ್ಲ ಭಗವಂತ ಅಂತ ಗೊತ್ತಿದೆ. ಯಾಕೆಂದ್ರೆ ಅವರು ಮಹಾಶಾಲಾ ಮಹಾಶ್ರೋತ್ರಿಯ ದೊಡ್ಡ ವೇದಜ್ಞರೆಲ್ಲರು. ಅದನ್ನ ಅವರಿಗೆ ವೈಶ್ವಾನರಾದರೆ ಭಗವಂತ ಅಂತ ಎಷ್ಟು ಗೊತ್ತಿದೆ. ಆದರೆ ಭಗವಂತನನ್ನು ವೈಶ್ವಾನರ ಶಬ್ದದಿಂದ ಯಾವ ಯಾವ ಅಧಿಷ್ಠಾನದಲ್ಲಿ ಹೇಗೆ ಹೇಗೆ ಉಪಾಸನೆ ಮಾಡಬೇಕು ಅನ್ನೋ ವಿವರ ಗೊತ್ತಿಲ್ಲ. ಯಾಕೆಂದ್ರೆ ಶ್ರುತಿ ಯಾವತ್ತೂ ಪೂರ್ತಿಯಾಗಿ ವಿವರಗಳನ್ನ ದಾಖಲೆ ಮಾಡುವುದಿಲ್ಲ, ಅದು ನಿಗೂಢವಾಗಿ ಹೇಳುತ್ತೆ. ಪರೋಕ್ಷ ಪ್ರಿಯ ಅವು ಹೇಳುವಾಗ ಅಸ್ಪಷ್ಟವಾಗಿ ಹೇಳ್ತದೆ. ಅದನ್ನ ಉಪಾಸನೆ ಮಾಡಿರತಕ್ಕಂತಹ ಜ್ಞಾನಿಗಳ ಮುಖದಿಂದ ಕೇಳಿ ತಿಳ್ಕೊಂಡು ನಾವು ಮಾಡಬೇಕಾಗತ್ತೆ. ಶ್ರುತಿಯಲ್ಲೇ ನಮಗೆ ಬೇಕಾಗಿರ್ತಕ್ಕ ಎಲ್ಲ ವಿವರಗಳಿರೋದಿಲ್ಲ. ಹಾಗಾಗಿ ಶ್ರುತಿ ಓದಿದ ಮೇಲೂ ಇಡೀ ವೇದಾಧ್ಯಯನ ಮಾಡಿದ ಮೇಲೂ ಅವರಿಗೆ ಸಂಶಯ ಉಳಿದುಬಿಟ್ಟಿದೆ. ಆ ಉಪಾಸನೆಯನ್ನ ಸರಿಪಡಿಸಿಕೊಳ್ಳಿಕ್ಕೋಸ್ಕರ ಬಂದರು. ಮೊದಲನೇ ಉಪಾಸನೆ ಗೊತ್ತಾಯಿತು, ದ್ಯೌಹು ಅಂತ ಉಪಾಸನೆ. ವೈಶ್ವಾನರ ದ್ಯೌಹು, ದ್ಯೌಹು ಬಂದರೆ ಬೆಳಕಿನ ರೂಪ ಮತ್ತು ದ್ಯುಲೋಕದಲ್ಲಿ ಇರತಕ್ಕಂತಹ ರೂಪ, ಸ್ವರ್ಗಲೋಕದಲ್ಲಿರುವ ಸ್ವರ್ಗಲೋಕದ ದೇವತೆಗಳನ್ನು ನಿಯಂತ್ರಿಸುವ ಭಗವಂತನೇ ನಮ್ಮೊಳಗೂ ಇದ್ದಾನೆ. ಅವನು ವೈಶ್ವಾನರನ್ನಾಗಿ ನಮ್ಮೊಳಗೂ ನಮ್ಮ ಇಂದ್ರಿಯದಲ್ಲಿ ನಿಯಾಮಕನಾಗಿದ್ದು ನಾವು ಅನ್ನವನ್ನು ಪಚನ ಮಾಡಿ ನಮ್ಮ ಬದುಕಿಗೆ ಒಂದು ಸ್ಥಿರತೆಯನ್ನು ಕೊಡ್ತಾ ಇದ್ದಾನೆ, ಉಪಾಸನೆ ಮಾಡ್ತಾನೆ. ಅದಕ್ಕೆ ಇವರು ಸೇರಿಸಿದ ಎರಡು ಅಂಶ ಸೇರಿಸಿದ ಒಂದೇನು ಅಂದ್ರೆ ದುಶಬ್ದ ವಾಕ್ಯವಾಗಿರುವಂಥದ್ದು ವೈಶ್ವಾನರನ ಒಂದು ವಿಶ್ವರೂಪ ಇದೆಯಲ್ಲ, ಇಡೀ ಭೂಮಿಯಲ್ಲಿ ಬ್ರಹ್ಮಾಂಡದಲ್ಲಿ ತುಂಬಿರತಕ್ಕಂತಹ ಪೂರ್ವ ಸ್ವಭಾವಗಳಲ್ಲಿ ತುಂಬಿರುವ ವೈಶ್ವಾನರನ ಒಂದು ರೂಪ ಏನಿದೆ ಆ ವಿಶ್ವರೂಪದ ಶಿರೋಭಾಗವನ್ನು ಮಾತ್ರ ಉಪಾಸನೆ ಮಾಡುವಾಗ ಅದು ದುಷ್ಟಿತ ಅಂತ ಉಪಾಸನೆ ಮಾಡುದು ವೈಶ್ವಾನರ ವಿದ್ಯೆಯಲ್ಲಿ. ಯಾಕೆಂದ್ರೆ ಅದನ್ನು ವಿಶೇಷವಾಗಿ ನಾನು ಪದೇ ಪದೇ ವೈಶ್ವಾನರ ವಿದ್ಯೆಯಲ್ಲಿ ಯಾಕೆ ಹೇಳ್ತೇನೆ ಅಂದ್ರೆ ಭಗವಂತನ ಶಿರಸ್ಸು ಭಗವಂತನ ಪಾದ ಅಂತ ಹೇಳಿ ಬೇರೆ ಬೇರೆ ವಸ್ತುಗಳಿಲ್ಲ, ಆದ್ರೆ ಉಪಾಸನೆಯಲ್ಲಿ ಅನುಸಂಧಾನದಲ್ಲಿ ಬೇರೆ ಬೇರೆ ಭಗವಂತನ ಪಾದ ಇದೆ. ಈಗ ಭಗವಂತನ ಪಾದವೂ ಒಂದೇ, ಭಗವಂತನ ಶಿರಸ್ಸು ಒಂದೇ, ಅತ್ಯಂತ ಭಿನ್ನ. ಆದ್ರಿಂದ ಭಗವಂತನ ಶಿರಸ್ಸು ಭೂಮಿಯಲ್ಲಿದೆ, ಪಾದ ಸ್ವರ್ಗದಲ್ಲಿ ಇದ್ದು ಉಪಾಸನೆ ಮಾಡಬಾರದು. ಪಾದವೇ ಶಿರಸ್ಸು ಶಿರಸ್ಸೆ ಪಾದ ಅಲ್ವಾ ಮಾಡ್ತಾರೆ, ಇದು ಅಪರಾಪ. ಅಂದ ಉಪಾಸನೆಗೆ ಒಂದು ನಿಯಮ ಇದೆ, ಭಗವಂತನ ರೂಪ ಎಲ್ಲ ಕಡೆ ಎಲ್ಲ ರೂಪವೂ ಇದೆ, ಅವರು ಎಲ್ಲ ಅವಯವಗಳು ಎಲ್ಲ ಅವಯವ ಸ್ವರೂಪಗಳು ಹೌದು. ಆದ್ರೆ ನಮ್ಮ ಉಪಾಸನೆಗೆ ಒಂದು ನಿಯಮ ಇದೆ, ಭಗವಂತನನ್ನ ಪುರುಷಾಕಾರದಿಂದ ನಾವು ಉಪಾಸನೆ ಮಾಡ್ತಾ ಇದ್ದೇವೆ. ಅದು ಕೂಡ ಭಗವಂತ ಎಲ್ಲ ಆಕಾರಗಳಿವೆ ಅಲ್ವಾ, ಭಗವಂತನೇ ಸ್ವಯಂ ವರಾಹ ರೂಪದಿಂದ ಅವತಾರ ಮಾಡಿದ್ದಾರೆ, ನರಸಿಂಹ ರೂಪದಿಂದ ಅವತಾರ ಮಾಡಿದ್ದಾರೆ, ಮತ್ಸ್ಯ ರೂಪದಿಂದ ಮಾಡಿದ್ದಾರೆ, ಗುರುಮದಿಂದ ಮಾಡಿದ್ದ ಗುರು ರೂಪದಿಂದ ಮಾಡಿದ್ದಾರೆ. ಆದರೆ ಆ ಈ ಉಪಾಸನೆಯಲ್ಲಿ ಭಗವಂತನನ್ನು ಮತ್ಸ್ಯ ರೂಪದಿಂದ ಉಪಾಸನೆ ಮಾಡ್ತಾರೆ, ವೈಶ್ವಾನ ರೀತಿಯಲ್ಲಿ ಮಾಡಬಾರದು. ಒಂದೊಂದು ಉಪಾಸನೆಗೆ ಒಂದು ವಿಶಿಷ್ಟವಾದಂತಹ ವಿಧಾನಗಳಿವೆ. ಹಾಗೆ ವೈಶ್ವಾನರ ರೂಪ ಅದು ಪುರುಷ ರೂಪ, ಮನುಷ್ಯ ಹೇಗೆ ಕರಚರಣಾದಿಗಳಿದೆ ಆ ರೀತಿಯಿಂದ ಉಪಾಸನೆ ಮಾಡಬೇಕು. ಆ ವೈಶ್ವಾನರ ರೂಪದಿಂದ ಭಗವಂತ ಸ್ವರಗಳನ್ನು ವ್ಯಾಪಿಸಿ ನಿಂತಾಗ ಭೂಮಿಯಲ್ಲಿ ಪಾದವನ್ನು ಸ್ವರ್ಗದಲ್ಲಿ ಶಿರಸ್ಸನ್ನು ತುಂಬಿ ನಿಂತ. ಹಾಗಾಗಿ ದುಶಬ್ದ ವಾಕ್ಯವಾಗಿರತಕ್ಕಂಥದ್ದು ವೈಶ್ವಾನರನ ಶಿರಸ್ಸು ಹೊತ್ತಿ ತಡ್ಕೊಂಡು ಉಪಾಸನೆ ಮಾಡಬೇಕಪ್ಪ ಅಂತ ಒಂದು ಸೇರಿಸಿದ. ಆದ್ರೆ ಅವನು ಮಾಡಿರ್ತಾ ಇರಲಿಲ್ಲ, ಅವನು ಮೊದಲು ಉಪಾಸನೆ ಮಾಡ್ತಾ ಇದ್ದಾಗ ವೈಶ್ವಾನರ ನಾಮಕನಾದನು ತ್ರಿಲೋಕದಲ್ಲಿದ್ದಾನೆ, ದುಶಬ್ದ ವಾಚ್ಯನಾಗಿದ್ದಾನೆ, ಅವರೇ ನನ್ನೊಳಗಿದ್ದಾನೆ, ಇಷ್ಟೇ ಅವರ ಉಪಾಸನೆ ಇತ್ತು. ಅಪ್ಪ ತ್ರಿಲೋಕದಲ್ಲಿ ವೈಶ್ವಾನರ ನಾಮಕನಾದ ಭಗವಂತನ ಮೂರ್ಖ ಇದೆ. ಆವಾಗ ನೀನು ಬರೇ ಭಗವಂತನ ಒಂದು ಅಂಶವನ್ನ ಆ ರೂಪದ ಒಂದು ಆಸ್ಪೆಕ್ಟ್ ಅನ್ನು ಮಾತ್ರ ಉಪಾಸನೆ
ಶರೀರದಲ್ಲಿ ಸುತ್ತೇಜ ಸುತ್ತೆ ಆನಂದ ಸಮುದ್ದಿಷ್ಟ ಆನಂದಮಯವಾದ ಪ್ರಕಾಶ. ನಾವು ಇಲ್ಲಿ ಇರತಕ್ಕಂತಹ ಪ್ರಕಾಶ ಅದು ಜಡ, ಅದು ಚೇತನ ಸ್ವರೂಪವಾದ ಆನಂದಮಯವಾದ ಪ್ರಕಾಶ. ಭಗವಂತನ ಶಿರಸ್ಸು ಪ್ರಕಾಶ ರೂಪ ಬೆಳಗಿಸುವಂತಹದ್ದು, ಅದು ಸ್ವರ್ಗವನ್ನು ಬೆಳಗಿಸುತ್ತೆ. ಸ್ವರ್ಗವನ್ನು ಅಷ್ಟೇ ಅಲ್ಲ, ಮೂರು ಲೋಕಗಳನ್ನು ಬೆಳಗಿಸುತ್ತೆ. ಅದು ಅದು ಪ್ರಕಾಶ ರೂಪ ಮತ್ತು ಆನಂದ ರೂಪ, ಅದು ಭಗವಂತನ ಮೂರ್ತ. ಈ ಉಪಾಸನೆ ಮಾಡಪ್ಪ, ಇಲ್ಲದೆ ಇದ್ರೆ ಈ ಉಪಾಸನೆ ಅಪೂರ್ಣ ಆಗುತ್ತೆ. ನಿನ್ನ ತಲೆ ಬಿದ್ದು ಹೋಗ್ತಿತ್ತು, ನೀನು ಈ ಉಪಾಸನೆ ಮಾಡದೆ ಇನ್ನೊಂದು ಯಾವ್ದಾದ್ರೂ ಮಾಡದೆ ಹೇಗೆ ಕೂತಿದ್ರೆ ಆಯ್ತು. ಆದರೆ ಎರಡನೇ ಶಿಷ್ಯ ಅವನು ಶಿಷ್ಯತ್ವ ಸ್ವೀಕಾರ ಮಾಡಲಿಲ್ಲ, ಇವನ ಶಿಷ್ಯ ಅಂತ ಸ್ವೀಕಾರ ಮಾಡಲಿಲ್ಲ. ಅದು ನಿಜವಾಗಿ ಗುರು ಶಿಷ್ಯ ಭಾವ, ಯಾಕೆಂದ್ರೆ ಇವನು ಒಂದು ವೇಳೆ ಇದರಲ್ಲಿ ಎಲ್ಲರೂ ಬ್ರಹ್ಮರ್ಷಿಗಳಲ್ಲ, ಇಬ್ಬಂದ ಐದು ಜನ ಕ್ಷತ್ರಿಯರು ಇದ್ದಾರೆ, ಅವರಿಗಿಂತ ಕೆಕೆಯ ರಾಜನಿಗಿಂತ ಚಿಕ್ಕ ವಯಸ್ಸರ ಕ್ಷತ್ರಿಯರು ಇದ್ದಾರೆ, ಎಲ್ಲ ಬ್ರಾಹ್ಮಣರೆಲ್ಲ ಇಲ್ಲಿ ಬಂದವು. ಇವನು ಉದ್ದಾರಕ ಬ್ರಹ್ಮರ್ಷಿ. ಆದ್ರೆ ಈ ಮುಂದೆ ಬರತಕ್ಕವ ಸತ್ಯದ್ಯುಮ್ನ ಸತ್ಯಯಜ್ಞ ಪೌರುಷಿ, ಅವನು ಬ್ರಹ್ಮರ್ಷಿ ಅಲ್ಲ, ಅವನು ಒಬ್ಬ ರಾಜಋಷಿ, ರಾಜ ಒಬ್ಬ ಕ್ಷತ್ರಿಯ. ಹಾಗಾಗಿ ಎಲ್ಲರೂ ಬ್ರಾಹ್ಮಣರು ಅಥವಾ ಎಲ್ಲರೂ ಕ್ಷತ್ರಿಯರು, ಬ್ರಾಹ್ಮಣರು ಬಂದಿದ್ದಾರೆ, ಕ್ಷತ್ರಿಯರು ಬಂದಿದ್ದಾರೆ, ವೇದ ವಿದ್ಯೆ ಚಿಂತನೆಯಲ್ಲಿ ಎಲ್ಲರೂ ಸಮಾನವಾಗಿ ಭಾಗವಹಿಸ್ತಾ ಇದ್ದಂಥ ಕಾಲ. ಈಗಲೂ ಸಮಾನವಾಗಿ ಭಾಗವಹಿಸದೇ ಇರುವ ಕಾಲ, ಸಮಾನತೆ ಎರಡು ಕಡೆಗೆ ಸಮಾನ. ಈಗ ಇಬ್ಬರು ಬಳಗುವಂತಂದ್ರೆ ಭಾಗವಹಿಸದೇ ಇರುವುದರಲ್ಲಿ ಸಮಾನತೆ, ಬ್ರಾಹ್ಮಣರು ಕ್ಷತ್ರಿಯರು ಆಗ ಭಾಗವಹಿಸುವುದರಲ್ಲಿ ಸಮಾನ. ಎರಡನೆಯವನು ಅಥಹೋವಾಚ ಸತ್ಯಯಜ್ಞಂ ಪೌರುಷಿಂ, ಆ ಪುರುಷನ ಮಗ ಸತ್ಯಯಜ್ಞನನ್ನು ಕರೆದು ಕೇಳ್ತಾರೆ ಕೇಕೆಯ ರಾಜ ಅಶ್ವಪತಿ. ಕಂತ್ವಂ ಆತ್ಮಾನಂ ಪಶ್ಯೇ ವೈಯಾಗ್ರ ಪದ್ಯ, ಅವನು ಹಿಂದೆ ಒಬ್ಬ ಬಂದಿದ್ದಾನೆ ಗೋಶ್ರುತಿ ವೈಯಾಗ್ರ ಪದ್ಯ, ಅವನು ಪ್ರಾಯ ಕ್ಷತ್ರಿಯನೇ ಇರಬೇಕು, ಯಾಕೆಂದ್ರೆ ವೈಯಾಗ್ರ ಪದ್ಯ ವ್ಯಾಘ್ರ ಪದ ಗೋತ್ರದವರು, ವೈಯಾಗ್ರ ಪದ್ಯರು ವ್ಯಾಘ್ರ ಪದ ಗೋತ್ರದವರು, ಅವರು ಕ್ಷತ್ರಿಯರು, ಇವರು ಕ್ಷತ್ರಿಯ. ಹಾಗಾಗಿ ಅವನನ್ನು ವೈಯಾಗ್ರ ಪದ್ಯ ವ್ಯಾಘ್ರ ಪದ ಗೋತ್ರದವನೇ ಅಂತ ವಿಶೇಷವಾಗಿ ಇವನು ಕ್ಷತ್ರಿಯತ್ವದ ಒಂದು ಇವರು ಕ್ಷತ್ರಿಯ ವರ್ಣಕ್ಕೆ ಸೇರಿದವ ಅಂತ ವಿಶೇಷ ತೋರಿಸುವುದಕ್ಕೋಸ್ಕರ ವಿಶೇಷಣ ಪದ್ಯ ಹೇಳಿದ್ರೆ ಹಿಂದೆ ಹೇಳುವಾಗ ಉಪಮನ್ಯವ ಅಂತವನನ್ನು ಕರೆದು ಉಪಮನ್ಯವನ ಮಗನೇ ಅಂತ. ಹಾಗೆ ಇಲ್ಲಿ ಪೌರುಷೇ ಅಂತ ಕರೀಬೇಕಿತ್ತು, ಸತ್ಯಯಜ್ಞ ಪೌರುಷೇ ಇಲ್ಲ, ವೈಯಾಗ್ರ ಪದ್ಯ ಅಂತ ವ್ಯಾಘ್ರ ಪದ ಗೋತ್ರ ಹೇಳಿದ್ರೆ ವ್ಯಾಜಿಗ್ರತಿ ವ್ಯಾಘ್ರಹ ಪುನೀತಾಲ್ನವರು ಆ ಗೋತ್ರದವನು ನೀನು ಅಂತಹ ವೈಯಾಗ್ರ ಪದ್ಯ ಅಂತಮಾತ್ಮಾನ ಉಪಾಸೆ ನೀನು ವೈಶ್ವಾನರ ನನ್ನ ನಿನ್ನ ಅಂತರ್ಯಾಮಿಯಾಗಿ ಹಾಗೆ ಉಪಾಸನೆ ಮಾಡ್ತಿ ನೀನು ಹೇಳಪ್ಪ. ನಿನ್ನ ಉಪಾಸನೆ ತಿಳ್ಕೊಂಡ ಮೇಲೆ ಅದರಲ್ಲಿ ಏನಾದ್ರು ವ್ಯತ್ಯಾಸ ಇದೆ ಹೇಳ್ತೀನಿ. ಆದಿತ್ಯಮೇವ ಭಗವೋ ರಾಜನ್ಯತಿ ಹೋವಾಚ, ನಾನು ಸ್ವರ್ಗದಲ್ಲಿ ಇರತಕ್ಕಂತಹ ವೈಶ್ವಾನರನ್ನ ಔಪಮನ್ಯವ ಉಪಾಸನೆ ಮಾಡಿದ, ನಾನು ಸೂರ್ಯದಲ್ಲಿ ಇರತಕ್ಕಂಥ ವೈಶ್ವಾನರನ್ನು ಉಪಾಸನೆ ಮಾಡ್ತೀನಿ. ವೈಶ್ವಾನರ ಶಬ್ದವಾಚ್ಯನಾಗಿ ಸೂರ್ಯನಲ್ಲಿ ಇದ್ದಾನೆ, ಅದೇ ಭಗವಂತ ನನ್ನೊಳಗೂ ವೈಶ್ವಾನರ ಶಬ್ದ ವಚನಾಗಿದ್ದಾನೆ ಎಂಬುದು ನನ್ನ ಉಪಾಸನೆ. ಆತ್ಮಾನ ವೈಶ್ವಾನರು, ಅಲ್ಲಿ ಇರತಕ್ಕ ವೈಶ್ವಾನರೇ ನನ್ನ ಆತ್ಮ ಅಂತರ್ಯಾಮಿಯಾಗಿದ್ದ. ಆದಿತ್ಯಮೇವ ಭಗವಃ ರಾಜನ್ ಏಷ ವೈ ವಿಶ್ವರೂಪ ಆತ್ಮ ವೈಶ್ವಾನರ ಎಂತ ಉಪಾಸ್ಯೆ ಎಂತಮ ಆತ್ಮಾನ ಉಪಾಸ್ಯ. ಓ, ನೀನೀಗ ನಿನ್ನ ಉಪಾಸನೆಯನ್ನು ಸೂರ್ಯನಲ್ಲಿ ಭಗವಂತ ಇದ್ದಾನೆ, ಅವನು ವೈಶ್ವಾನರ ಶಬ್ದವಚನಕ್ಕೆ ನಾನು ಹೇಳಿದೆ ಎಲ್ಲ ನರರಿಗೂ ಪ್ರತಿಯೊಂದು ವಿಶ್ವಕ್ಕೂ ಅವನು ನನ್ನ ನೇರಕ್ಕಿದ್ದಾನೆ ಅಂತ ತಿಳ್ಕೊಂಡು ಉಪಾಸನೆ ಮಾಡುವುದರಿಂದ ಅಲ್ಲಿರತಕ್ಕಂತಹ ಸೂರ್ಯನಲ್ಲಿರತಕ್ಕಂತಹ ಭಗವಂತನನ್ನು ವೈಶ್ವಾನರ ಅಂತ, ಅವನೇ ವಿಶ್ವದರ ಸಂಬಂಧಿಯಾಗಿ ನನ್ನ ಒಳಗೂ ಇದ್ದಾನೆ ಎಂದು ನಾನು ಉಪಾಸನೆ ಮಾಡ್ತೀನಿ. ಉಪಾಸನೆ ಚೆನ್ನಾಗಿದೆ, ಆದರೆ ಉಪಾಸನೆ ಅಪೂರ್ಣ ಆಯ್ತಲ್ಲ, ಪೂರ್ಣ ಉಪಾಸನೆ ಆಗಲಿಲ್ಲ. ಈ ಉಪಾಸನೆಯಲ್ಲಿ ಒಂದು ಎರಡು ಅಂಶ ಸೇರಿಸ್ಕೋಬೇಕಪ್ಪ. ನಂತರ ಏಷ ವೈ ವಿಶ್ವರೂಪ ಆತ್ಮ ವೈಶ್ವಾನರ ಎಂತಮಾತ್ಮ ಉಪಾಸೆ, ನೀನು ಉಪಾಸನೆ ಮಾಡತಕ್ಕಂತಹ ಸೂರ್ಯನಲ್ಲಿರತಕ್ಕಂತಹ ಭಗವಂತ ಇದ್ದಾರಲ್ಲ, ಆ ವೈಶ್ವಾನರ ಹೇಗೆ ಲೋಕದಲ್ಲಿರತಕ್ಕಂತಹ ಭಗವಂತನಿಗೆ ಸುತೇಜಾಹ ಅಂತ ಒಂದು ವಿಶೇಷ ನಾಮದಿಂದ ಉಪಾಸನೆ ಹೇಳಿದರು, ಹಾಗೆಯೇ ಇವನು ವಿಶ್ವರೂಪ ಅಂತ ಹೇಳಿದ. ಅವನು ಅಲ್ಲಿಯೂ ವಿಶ್ವರೂಪನಾಗಿದ್ದಾನೆ, ಇಲ್ಲಿಯೂ ವಿಶ್ವರೂಪನಾಗಿದ್ದಾನೆ. ವೈಶ್ವಾನರ ವಿಶ್ವರೂಪನಾಗಿ ಸೂರ್ಯನಲ್ಲಿದ್ದಾನೆ, ಯಾಕೆಂದ್ರೆ ಸೂರ್ಯನಲ್ಲಿ ಇದ್ದು ಬೆಳಕು ನೀಡ್ತಾನೆ, ಕಣ್ಣಿನಲ್ಲಿ ನಿಂತು ರೂಪದ ಅರಿವು ಕೊಡ್ತಾನೆ. ಸೂರ್ಯನಲ್ಲಿದ್ದ ವೈಶ್ವಾನರ ಅದಕ್ಕೆ ಹೆಸರೇ ಸೂರ್ಯನಿಗೆ ಮುಗಿಲ ಕಣ್ಣು ಅಂತ. ಆಕಾಶದ ಕಣ್ಣು
ಅವನು ವಿಶ್ವರೂಪ, ಇಡೀ ವಿಶ್ವಕ್ಕೆ ರೂಪ ಬರುವವನು. ಇಲ್ಲದಿದ್ದರೆ ಅವನು ಕಂದಿದ ಸೂರ್ಯ ಮುಳುಗಿದ ಅಂದ್ರೆ ವಿಶ್ವ ಇಲ್ಲ, ಕಂದರು ರೂಪವೇ ಇಲ್ಲ, ವಿಶ್ವಕ್ಕೆ ರೂಪವೇ ಇಲ್ಲ, ಎಲ್ಲ ಕತ್ತಲು. ಎವ್ರಿಥಿಂಗ್ ಈಸ್ ಬ್ಲ್ಯಾಕ್, ಎಲ್ಲವೂ ಕತ್ತಲು, ರೂಪ ಇಲ್ಲ. ಅಂತ ಪ್ರಪಂಚಕ್ಕೆ ರೂಪ ಕೊಡ್ತಕ್ಕಂತಹ ಭಗವಂತಪ್ಪ ಅವನು ಉದಿಸಿದಾದ್ರೆ ಈ ವಿಶ್ವಕ್ಕೆ ಬಣ್ಣ ಬರ್ತದೆ, ಹೊಸ ರೂಪ ಬರ್ತದೆ. ನಮ್ಮ ಕಣ್ಣು ಆ ರೂಪವನ್ನು ಗ್ರಹಿಸ್ತದೆ. ಇಡೀ ವಿಶ್ವವನ್ನ ರೂಪಯತಿ, ಅದನ್ನು ನಿರೂಪಿಸುವಂತಹ ಕಣ್ಣಿನಲ್ಲಿ ಇದ್ದಾರೆ. ಇಡೀ ವಿಶ್ವಕ್ಕೆ ರೂಪ ಕೊಡುವ ಭಗವಂತ ಸೂರ್ಯನಲ್ಲಿ ಇದ್ದಾರೆ. ಅದೇ ಕಣ್ಣಿನ ಮೂಲಕ ಅರಿವು ಕೊಡುವ ಭಗವಂತ, ಅದರಿಂದ ಅವನನ್ನು ವಿಶ್ವರೂಪ ಅಂತ ಉಪಾಸನೆ. ಶಿರಸ್ನಲ್ಲಿರತಕ್ಕಂತಹ ಭಗವಂತ ಬೆಳಕು ಕೊಡುವ, ಆ ಬೆಳಕಿಗಿಂತ ಇದು ಇನ್ನೊಂದು ಬೇರೆ ರೀತಿಯ ಬೆಳಕು. ಇವ ವಿಶ್ವಕ್ಕೆ ಬೆಳಕು ಕೊಟ್ಟು ರೂಪ ಕೊಡುವ ಬೆಳಕು ಇದು. ಆ ಬೆಳಕು ಅಂದ್ರೆ ಅದು ಇನ್ನ ಮನಸ್ಸಿನ ಒಳಗೆ ತಲೆ ಒಳಗಿನ ಬೆಳಕು ಅಂದ್ರೆ ಅದು ಬೇರೆ ಬೆಳಕು. ಅದು ನನಗೊಂದು ಒಳಗಿನ ಬೆಳಕು ಚಿಮ್ಮಿದಾಗ ಆಯ್ತು ಅಂತ ಹೇಳ್ತೇವೆ. ಶಿರಸ್ನಲ್ಲಿ ಬೆಳಕು ಸಿಗುವುದಂದ್ರೆ ದಟ್ ಇಸ್ ಇಂಟ್ಯೂಷನಲ್ ಫ್ಲಾಶ್. ಒಂದು ವಿಷಯ ಹೊಳೆಯಿತು, ಬೆಳಕು ಹೊರಗಿನ ಬೆಳಕು, ಅದು ಹೊರಗಿನ ದೇಹ ಕಾಣುವುದಿಲ್ಲ. ಇದು ಹಾಗಲ್ಲ, ಹೊರಗಿನ ಪ್ರಪಂಚಕ್ಕೆ ಬೆಳಕು ಕೊಡತಕ್ಕಂಥದ್ದು. ಅದರಿಂದ ಅದನ್ನ ವರ್ಣನೆ ಮಾಡತಕ್ಕಂತಹ ಒಂದು ವೇದ ಮಂತ್ರ ವಿಶ್ವರೂಪಂ ಕರಿಣಂ ಜಾತವೇದ ಸಂ. ಸರಿ, ಅವನು ವಿಶ್ವಕ್ಕೆ ರೂಪ ಕೊಡುವವ, ವಿಶ್ವಕ್ಕೆ ರೂಪ ಕೊಟ್ಟು ವಿಶ್ವವನ್ನ ರೂಪಿಸುವಂತೆ, ನಮ್ಮ ಕಣ್ಣು ಅದನ್ನು ನಿರೂಪಿಸುವಂತೆ, ನೋಡುವಂತೆ ಮಾಡುವ. ಬ್ರಹ್ಮಾಂಡದಲ್ಲಿ ಇರತಕ್ಕಂತಹ, ಅಂದರೆ ಸೂರ್ಯನಲ್ಲಿ ಇರತಕ್ಕಂತಹ ವೈಶ್ವಾನರಿಗೂ ವಿಶ್ವರೂಪ ಅಂತ ಹೆಸರು. ನಿನ್ನ ಒಳಗೆ ಇರತಕ್ಕಂತಹ ಹೆಚ್ಚ ನೋಡಿ ಎರಡೂ ಮುಂದೆ. ಅದರಿಂದಲೇ ಆ ವಿಶ್ವರೂಪ ಬೇರೆ ದೇಶಕ್ಕೆ ಹೋದಾಗ, ಖಂಡಾಂತರಕ್ಕೆ ಹೋದಾಗ ಇಲ್ಲಿ ಕತ್ತಲಾಯಿತು, ಈ ವಿಶ್ವರೂಪನ ಕಣ್ಣು ಮುಚ್ಚಿಕೊಂಡ. ಆ ವಿಶ್ವರೂಪ ಬೆಳಗಾದಾಗ ಮೇಲಕ್ಕೆ ಬಂದ, ಈ ವಿಶ್ವರೂಪನ ಕಣ್ಣು ತೆರೆದು. ಅದರಿಂದ ಅದಕ್ಕೂ ಈ ಕಣ್ಣಿಗೂ ಎಷ್ಟು ಸಂಬಂಧ ಆದ್ರೆ, ಅವನು ಆಚೆ ಹೋದಾಗ ಇವನು ಮುಚ್ಚಿಕೊಳ್ತಾನೆ, ಅದು ಆಫ್ ಆದಾಗ ಇಲ್ಲೂ ಆಫ್ ಆಗುತ್ತೆ, ಅದು ಆನ್ ಆದಾಗ ಇಲ್ಲೂ ಆನ್ ಆಗುತ್ತೆ. ಇಷ್ಟು ಸಂಬಂಧ ಇರತಕ್ಕಂತಹ ಒಂದು ವಿಶ್ವರೂಪತ್ವದ ಕಾನ್ಸೆಪ್ಟ್ ಅನ್ನ ನೀನು ಉಪಾಸನೆ ಸೇರಿಸ್ಬೇಕಪ್ಪ, ಇದನ್ನೇ ನೀನು ಕಂಪ್ಲೀಟ್ ಆಗುತ್ತೆ. ವಿಶ್ವರೂಪ ಆತ್ಮ ವೈಶ್ವಾನರ ಎಂತಮಾತ್ಮನ ಉಪಾಸ್ಯ. ನೀನು ವಿಶ್ವರೂಪ ಅಂತಕ್ಕಂಥ ಅನುಸಂಧಾನ ಶಬ್ದವನ್ನು ಉಪಾಸನೆ ಮಾಡದೇ ಇದ್ರು ವಿಶ್ವರೂಪನಾದ ಭಗವಂತನನ್ನು ಉಪಾಸನೆ ಮಾಡಿದೆಯಲ್ಲ, ಅದರಿಂದ ಏನಾಯ್ತು? ತಸ್ಮಾತ್ ತವ ಬಹು ವಿಶ್ವರೂಪಂ ಕುಲೇ ದೃಶ್ಯತೆ. ಅದರಿಂದಲೇ ನಿನ್ನ ಕುಲದಲ್ಲಿ ಏನು ವೈವಿಧ್ಯ? ತಸ್ಮಾತ್ ತವ ಕುಲೇ ದೃಶ್ಯತೆ, ಏನ್ ಕಾಣುತ್ತೆ? ಬಹು ವಿಶ್ವರೂಪಂ, ನಾನಾ ರೂಪಗಳ ಅಪೂರ್ವವಾದ ವಸ್ತುಗಳು ನಿನ್ನ ಅರಮನೆಯಲ್ಲಿ ಬಿದ್ದಿವೆ. ಅಂಥ ಅಪೂರ್ವವಾದ ವಸ್ತುಗಳು, ವಿಶ್ವರೂಪ ನಾನಾರೂಪವಾದಂತಹ ಅದ್ಭುತವಾದ ವಸ್ತುಗಳು ನಿನ್ನ ಅರಮನೆಯಲ್ಲಿ ಬಂದು ಬಿದ್ದವಲ್ಲ, ಅದು ಆ ವಿಶ್ವರೂಪ. ಈ ವಿಶ್ವರೂಪ ನಿನ್ನ ವೇದದಲ್ಲಿ ಆವೃತ್ತಿ ಮಾಡ್ತಾರೋ ಅದರಲ್ಲಿ ಮಹಾ ತಾತ್ಪರ್ಯ. ಇದನ್ನು ಸಂಶಯ ಪಡಬೇಡಿ, ಈ ಉಪಾಸ
ಅಂತ ಘೋಷಣೆ ಮಾಡೋದಕ್ಕೋಸ್ಕರ ಆಗಿರ್ತಾರೆ. ಅತ್ಯನ್ನಂ ಪಶ್ಯತಿ ಪ್ರಿಯಂ, ಯಾರು ಯಾರು ವೈಶ್ವಾನರ ರೂಪದ ಉಪಾಸನೆ ಮಾಡ್ತಾರೆ ಅದು ಯಾವ ಆಸ್ಪತ್ರೆ ಶಿರಸಿರಬಹುದು ಅಥವಾ ವಿಶ್ವರೂಪ ಸೂರ್ಯದಲ್ಲಿರುವುದು ಸ್ವರ್ಗದಲ್ಲಿರುವುದು ಯಾವ ರೂಪವನ್ನು ಉಪಾಸನೆ ಮಾಡಿದರು ವಿಶ್ವರೂಪದ ಉಪಾಸನೆಯ ಫಲ ಅತ್ಯನ್ನ ಪಶ್ಯತಿ ಪ್ರಿಯಂ. ಅವರು ಬಯಸಿದ್ದನ್ನ ಆ ಸೌಂದರ್ಯದ ಆಸ್ವಾದ ಅವನ ಕಣ್ಣಿಗೆ ಅತ್ಯಂತ ಸಮೃದ್ಧವಾದ ಭೋಗ ಬದುಕಿನ ಉದ್ದಕ್ಕೆ ಬಯಸಿದ್ದನ್ನ ಪಡೆಯುವ ತಿನ್ನಬೇಕು ಅಂತ ಬಯಸಿದ್ದನ್ನ ತಿನ್ನುವ ನೋಡಬೇಕು ಅಂತ ಬಯಸಿದ್ದನ್ನು ಕಾಣತಕ್ಕ ಒಂದು ಭಾಗ್ಯ ಅವನದ್ದಾಗುತ್ತೆ ವಿಶ್ವರೂಪದ ಉಪಾಸನೆಯಿಂದ. ಅದು ಅವನು ವೈಯಕ್ತಿಕವಾಗಿ ಆದರೆ ಅವನು ಉಪಾಸನೆ ಮಾಡಿದ ಫಲವಾಗಿ ಭಗವತಿ ಸಂಪ್ರಕ್ಷವರ್ಗ ಸಂಕುಲೆ ಅವನ ಇಡೀ ವಂಶದಲ್ಲಿ ಮನೆತನದಲ್ಲಿ ಬ್ರಹ್ಮಜ್ಞಾನಿಗಳ ಸಂತಾನ ಹುಟ್ಟುತ್ತೆ. ಅಯೋಗ್ಯತೆ ಇದ್ದರೆ ಮಾತ್ರ ಎಲ್ಲರಿಗೂ ಆಗುತ್ತೆ ಅಂತಲ್ಲ. ಅಷ್ಟು ಶ್ರೇಷ್ಠವಾಗಿ ಈ ವೈಶ್ವಾದನ್ನು ಉಪಾಸನೆ ಮಾಡಿರ್ತಕ್ಕಂಥ ಮಹಾಸಾಧಕರ ವಂಶದಲ್ಲೆಲ್ಲ ಬ್ರಹ್ಮಜ್ಞಾನಿಗಳು ಏತಂ ಆತ್ಮಾನಂ ವೈಶ್ವಾನರು ಯಾರು ಹೀಗೆ ವೈಶ್ವಾದ ಉಪಾಸನೆ ಮಾಡ್ತಾರೆ ಅವರೆಲ್ಲರಿಗೂ ಈ ಫಲ ಸಿಗುತ್ತೆ ಇದು ಸಂಶಯ ಬೇಡ. ಆದರೆ ನೀನು ಒಂದು ಅಂಶ ಮರೆತುಬಿಟ್ಟಿಯಪ್ಪ ಏನು ಚಕ್ಷುಸ್ತ್ವೇತ ಚಕ್ಷುಸ್ತ್ವೇತದ ಆತ್ಮನ ಇದೀಗ ವಾಚಿ ನೀನು ಉಪಾಸನೆ ಮಾಡತಕ್ಕಂತಹ ಈ ರೂಪವಂತಕ್ಕ ಸೂರ್ಯಸ್ಥಿತನಾದ ಭಗವಂತ ರೂಪ ವೈಶ್ವಾನ ರೂಪ ಅದು ವೈಶ್ವಾನನ ಕಣ್ಣು ಮಾತ್ರ ನೀನು ಭಗವಂತನ ಕಣ್ಣನ್ನ ಅದನ್ನು ಉಪಾಸನೆ ಮಾಡಿ ಅಲ್ಲಿಯೂ ಅದಕ್ಕೆ ಹೇಳಿದೆ ಮುಗಿಲ ಕಣ್ಣು ಅಂದ್ರೆ ಭಗವಂತನ ಚಕ್ಷುಷಿ ಚಂದ್ರ ಸೂರ್ಯವು ಆಮೇಲೆ ಚಕ್ಷೋ ಸೂರ್ಯೋ ಅಜಾಯತ ಭಗವಂತನ ಕಣ್ಣಿನಿಂದ ಸೂರ್ಯ ಹುಟ್ಟಿದ ಭಗವಂತನ ಕಣ್ಣಿನಲ್ಲಿ ಸೂರ್ಯ ಧರಿಸಿ ಎಲ್ಲಿ ಹುಟ್ಟಿದವು ಹುಟ್ಟಿದ ತವರು ಮನೆಯೇ ಅವರ ವಾಸಸ್ಥಾನವಾಗುವ ಭಗವಂತನ ಕಣ್ಣಿನಿಂದ ಸೂರ್ಯನ ಸೃಷ್ಟಿಯಾಯಿತು ಭಗವಂತನ ಕಣ್ಣಿನಲ್ಲಿ ಸೂರ್ಯನ ವಾಸ ಸೂರ್ಯನಲ್ಲಿ ಭಗವಂತ ಕಣ್ಣಾಗಿದೆ ಪರಸ್ಪರ ಭಗವಂತನ ಕಣ್ಣಿನಲ್ಲಿ ಸೂರ್ಯನಿಂದ ಸೂರ್ಯನಲ್ಲಿ ಭಗವಂತ ಕಣ್ಣಾಗಿದೆ ವೈಶ್ವಾನರನ ಕಣ್ಣನ್ನು ಮಾತ್ರ ನೀನು ಉಪಾಸನೆ ಮಾಡ್ತಾ ಇದ್ದಿ ಇಡೀ ವೈಶ್ವಾನರನ ಸಮಗ್ರ ರೂಪ ಅಲ್ಲ ಚಕ್ಷುಸ್ತ್ವೇತ ಆತ್ಮನ ಆಯ್ತಿ ಹೋಗುತ್ತೆ. ಹೌದು ಏತ ಕಣ್ಣನ್ನು ಉಪಾಸನೆ ಮಾಡಬಾರ್ದೇನು ಮಾಡಬಾರದು ಅಂತಲ್ಲ. ನೀನು ಭಗವಂತನ ಒಂದು ಅವಯವವನ್ನು ಅಂದ್ರೆ ಈ ಉಪಾಸನೆಗೆ ಸಂಬಂಧಪಟ್ಟ ಚಕ್ಷುಸ್ಸನ್ನ ಭಗವಂತನ ಸಮಗ್ರ ರೂಪ ಅಂತ ಉಪಾಸನೆ ಮಾಡ್ತಾ ಬಂದಿ ಒಂದು ವೇಳೆ ಇದೇ ಮುಂದುವರಿತಾ ಇದ್ರೆ ಅಂಧೋ ಭವಿಷ್ಯ ಯನ್ಮಾತ್ನಾಗಮಿಷ್ಯ ಉಪಾಸನೆ ಮಾಡಿದ್ರೆ ಅದು ಉಪಾಸನೆಯ ಕೊರತೆ ಆಗ್ತಿತ್ತು. ನೀನು ನನ್ನ ಹತ್ರ ಬಂದು ಈಗ ತಿದ್ದಿಕೊಂಡು ಇಲ್ಲದೇ ಇದ್ರೆ ಅಂಧೋ ಭವಿಷ್ಯ ನೀನು ಕೋರನಾಗ್ತಿದ್ದಿ ನಿನ್ನ ಕಣ್ಣು ಹೋಗ್ತಿತ್ತು. ಭಗವಂತನನ್ನ ಕಣ್ಣು ಅಂತ ಉಪಾಸನೆ ಮಾಡಲಿಲ್ಲ, ಕಣ್ಣಿನಲ್ಲಿರುವ ಭಗವಂತ ಅಂತ ಅನುಸಂಧಾನ ಮಾಡಲಿಲ್ಲ, ಕಣ್ಣು ಕಳ್ಕೊಳ್ತಿದ್ದೀಯಪ್ಪ ನೀನು. ಈಗ ಸದ್ಯಕ್ಕೆ ನನ್ನ ಹತ್ರ ಬಂದು ಈ ವಿಷಯ ಗೊತ್ತಾಯ್ತು. ಸರಿ, ಇವನು ಕ್ಷತ್ರಿಯ ಎರಡನೇವನದ್ದು ಉಪಾಸನೆ ಗೊತ್ತಾಯ್ತು. ಆದಿತ್ಯದಲ್ಲಿ ಇರತಕ್ಕಂಥ ಭಗವಂತ ಅವನೇ ಆದಿತ್ಯ ಅಂತ ಹೆಸರು, ಅದನ್ನ ಉಪಾಸನೆ ಮಾಡಿದ್ದಾರೆ. ಅವನು ಆದಂತೆ ಇದೆ ಆದಿತ್ಯ, ಏನನ್ನ ಮನುಷ್ಯನ ಆಯುಸ್ಸನ್ನ ನೆಲದಲ್ಲಿರ್ತಕ್ಕಂಥ ನೀರನ್ನ ಹೀರುವ ಅದಕ್ಕಿಂತ ಹೆಚ್ಚು ಮನುಷ್ಯನ ಆಯುಸ್ಸನ್ನ ಹೀರುವ ಆದಂತೆ ಆಯುರಿಗೆ ಆದಿತ್ಯ. ನಮ್ಮ ಬದುಕನ್ನ ಒಂದೊಂದು 24 ಗಂಟೆ ಇವತ್ತು ಉದಿಸಿದ, ಮತ್ತೆ ನಾಳೆ ಉದಿಸುವಾಗ ನಮ್ಮ ಆಯುಸ್ 24 ಗಂಟೆ ಕಿತ್ತುಕೊಂಡೆ ಉದಿಸ್ತಾನೆ. ವಿ ಆರ್ ನಿಯರ್ ಟು ಡೆತ್ ಫಾರ್ 24 ಅವರ್ಸ್. ಹಾಗೆ ಸಾವಿಗೆ ನಮ್ಮನ್ನು ಹತ್ತಿರ ಮಾಡತಕ್ಕಂಥ ಶಕ್ತಿಯನ್ನು ಹೊಂದಿದ್ದ ಆದಿತ್ಯ. ಅಷ್ಟೇ ಅಲ್ಲ, ಅವನು ಇಲ್ಲಿರುವ ಕಣ್ಣಿನಲ್ಲಿರುವವನು ಆದಿತ್ಯ ಗೊತ್ತುಂಟ. ಅದಕ್ಕೆ ರೂಪ ಜಗತ್ತಿನ ಸೌಂದರ್ಯವನ್ನು ಆಧಾರ ಮಾಡತಕ್ಕಂಥದ್ದು ಅದನ್ನ ಕಣ್ಣು ಆದಿತ್ಯ ಅಲ್ಲ ವಿನಯ್ಯ. ಆದಿತ್ಯ ಕಣ್ಣು ಅದನ್ನ ಭಗವಂತನ ಕಣ್ಣು ಆದತ್ತೆ ಎಲ್ಲ ರೂಪವನ್ನು ಸ್ವೀಕಾರ ಮಾಡುತ್ತೆ, ನಮ್ಮ ಕಣ್ಣಿಗೆ ರೂಪ ಸ್ವೀಕಾರ ಮಾಡುವ ಶಕ್ತಿ ಕೊಡುತ್ತೆ. ಅದರಿಂದ ಕಣ್ಣಿನಲ್ಲಿರತಕ್ಕಂಥ ರೂಪ ಆದತ್ತೆ ಆದಿತ್ಯ. ಆಯ್ತು, ಅದ ನಂತರ ಮೂರನೇವ ಇಂದ್ರ ಬಾಲ್ಯವಯ್ಯ ಕೂತಿದ್ದಾನೆ ಇಬ್ಬನಿ. ಆವಾಗ ತಮ್ಮ ಅವನಿಗೂ ಅವನನ್ನು ಕಲಿತಾನೆ ಭಗವಾಚ ಇಂದ್ರದ್ಯುಮ್ನ ಬಾಲ್ಯವೇಯ ಭಗವಾಚ ಇಂದ್ರದ್ಯುಮ್ನ ಬಾಲ್ಯವೇಯ. ಅವನನ್ನು ಇವನು ಇವನನ್ನು ವೈಯಾಕರ ಪಾದ್ಯ ಅಂತ ಕರೆದಂತಲ್ಲ, ನಾನು ವೈಯಾಕರ ಪಾದ್ಯ ಅಂದ್ರೆ ಪ್ರಾಚೀನ ಶಾ ಪ್ರಾಚೀನ ಯೋಗ್ಯ ಅಂತ ಯಾರು ಹಿಂದೆ ಬಂದವ ಸತ್ಯಯಜ್ಞ ಅವನಿವಾಗ ಹೊಸ ಹೆಸರು ಹೇಳ್ತಾರೆ ಪ್ರಾಚೀನ ಯೋಗ್ಯ ಅಂತ ಹಿಂದಿನವ ಪ್ರಾಚೀನ ಶಾಲ ಬಂದಿದ್ದ ಇವನು ಪ್ರಾಚೀನ ಯೋಗ್ಯ. ಪ್ರಾಚೀನ ಯೋಗ್ಯ ಅಂತಂದ್ರೆ ಹಳೆಯ ಕಾಲದ ಯೋಗ್ಯ, ಹಳೆಯ ಕಾಲದವ ತುಂಬ ಪ್ರಾಚೀನ ಯೋಗ್ಯ ಪಾಪ ಹಳೆಯ ಕಾಲದವ ಒಳ್ಳೆ ಮನುಷ್ಯ ಅಂತ ಪ್ರಾಚೀನ ಯೋಗ್ಯ ಅಂತ. ಇದು ಬಹಳ ಅಪೂರ್ವವಾದಂತಹ ಹೆಸರು.
ಪ್ರಾಚೀನ ಯೋಗ್ಯೋಪಾಸ್ವಾಚೀನ ಯೋಗ್ಯ ಅಂತ ಬ್ರಹ್ಮದೇವರು ಹೇಳಿದ್ದಾರೆ. ಎಲ್ಲರಿಗಿಂತ ಯೋಗ್ಯ ಎಲ್ಲರಿಗಿಂತ ಪ್ರಾಚೀನರಾದ ಜೀವರಲ್ಲಿ ಬ್ರಹ್ಮದೇವರು ಚತುರ್ಮುಖ ವಾಯುದೇವರು. ಅದನ್ನ ಪ್ರಾಚೀನ ಯೋಗ್ಯ ಅಂತ ವಾಯುದೇವರ ಹೆಸರು, ಬ್ರಹ್ಮದೇವರ ಹೆಸರು, ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನ ಹೆಸರು. ಪ್ರಾಯ ಇವರಿಗೂ ಹಾಗೆ ಹೆಸರಿಟ್ಟಿದ್ರೇನು, ಆ ಒಂದು ಅಡ್ಡ ಹೆಸರು ಇರಬೇಕು. ಯಾಕೆಂದ್ರೆ ಅವರನ್ನು ಸತ್ಯಯಜ್ಞ ಅಂತ ಕರೆಯುವುದಿಲ್ಲ, ಬಹುಶಃ ಅಂತ ಕರೆಯುವುದಿಲ್ಲ, ಪ್ರಾಚೀನ ಯೋಗ್ಯ ಅಂತ. ಎಲ್ಲರಿಗಿಂತ ಪ್ರಾಚೀನ ಅಂದ್ರೆ ಭಗವಂತ. ಎಲ್ಲರ ಯೋಗಕ್ಕೂ ಅಂದ್ರೆ ಉಪಾಸನೆಗೆ ವಿಷಯನಾದವ ಯೋಗ್ಯ. ಅದರಿಂದ ಎಲ್ಲರಿಂದಲೂ ಉಪಾಸ್ಯನಾದ, ಎಲ್ಲರಿಗಿಂತಲೂ ಪ್ರಾಚೀನನಾದ ಭಗವಂತನೂ ಪ್ರಾಚೀನ ಯೋಗ್ಯ. ಅಂತಹ ಭಗವಂತನನ್ನು ತಿಳಿದವರಲ್ಲಿ ಯೋಗ್ಯನಾದವ ಪ್ರಾಚೀನ ಯೋಗ್ಯ ಅಂತ ಬ್ರಹ್ಮದೇವರು ವಾಯುದೇವರು. ಇದು ಈ ಅರ್ಥವನ್ನು ಆಚಾರ್ಯರು ತೈತ್ತರಿಯ ಉಪನಿಷತ್ತನ್ನು ಹೇಳಿದ ಪ್ರಾಚೀನ ಯೋಗ್ಯ ಅಂತ ಚತುರ್ಮುಖ ಬ್ರಹ್ಮನಿಗೆ ಸಂಬಂಧಪಟ್ಟ ಹೆಸರು. ಆ ಹೆಸರನ್ನು ಇವನು ಇಟ್ಟಿದ್ದ ಯಾವುದೋ ಅಡ್ಡ ಹೆಸರಿದೆ ಅವನು ಮೊದಲೇ ಹೇಳಿದಂತ ಹೆಸರು. ಇದು ಪ್ರಾಚೀನ ಯೋಗ್ಯ ಉಪಸ್ ಅದರ ನಂತರ ಬರತಕ್ಕ ಇವನು ಕ್ಷತ್ರಿಯ ವೈಯಾಗ್ರ ಪತ್ನಿ. ಅವನ ಹೆಸರು ಅಲ್ಲಿ ಮೇಲೆ ಹೇಳಿರತಕ್ಕಂಥದ್ದು ಇಂದ್ರದ್ಯುಮ್ನ ಮತ್ತು ಭಲ್ಲವೇಯ. ಅದರಲ್ಲಿ ಅಥಮೋವಾದ ಇಂದ್ರದ್ಯುಮ್ನ ಭಲ್ಲವೇಯ ವೈಯಾಗ್ರ ಪತ್ಯ ಕಂತಮಾತ್ಮನ ಉಪಾಸನೆ. ನೀನು ಯಾವ ಆತ್ಮ ಭಗವಂತನ ರೂಪವನ್ನು ವೈಶ್ವಾದ ರೂಪವನ್ನು ಯಾವ ರೀತಿ ಅಂತರ್ಯಾಮಿಯಾಗಿ ಉಪಾಸನೆ ಮಾಡ್ತೀನಿ. ಅವನು ಹೇಳ್ತಾನೆ, ವಾಯುಮೇವ ಭಗವೋ ರಾಜಂತಿ ಜಿಹೋವಾಚ. ನಾನು ವಾಯುವಿನ ನಿರತಕ್ಕಂಥ ಕೆಳಕ್ಕೆಳಗೆ ಬರ್ತಾ ಇದ್ದೇನೆ. ತಲೆ ಸ್ವರ್ಗಲೋಕ ಇತ್ತು, ಸ್ವರ್ಗಲೋಕದಲ್ಲಿ ನಮಗೆ ಉಪಾಸವಾಗಿರ್ತಕ್ಕಂತಹ ಭಗವಂತನ ಪ್ರತೀಕ ಆದಿತ್ಯ ಆಯಿತು. ಅಲ್ಲಿಂದ ಅಂತರಿಕ್ಷ, ಅಂತರಿಕ್ಷದಲ್ಲಿರತಕ್ಕಂಥ ವಾಯು ಭುವಃ ಸ್ವಃ ಅಂದ್ರೆ ಅಗ್ನಿ ವಾಯುವಾಗಿತ್ತು. ಇಲ್ಲಿ ಅಗ್ನಿಯನ್ನು ಬಿಡ್ತಾರೆ, ಯಾಕೆಂದ್ರೆ ಅಗ್ನಿ ಅಂತರ್ಗತವಾದ ಸಮಗ್ರ ರೂಪ, ಅಗ್ನಿ ಅಂತರ್ಗತವಾದ ರೂಪ. ಅದರಿಂದ ಅಗ್ನಿಯನ್ನು ಬಿಟ್ಟು ಇದು ಕೆಳಗೆ ಬಂದು ನಾನು ವಾಯುದೇವರಲ್ಲಿ ಇರತಕ್ಕಂತಹ ಭಗವಂತನನ್ನ ವೈಶ್ವಾನನ ಉಪಾಸನೆ ಮಾಡ್ತೇನೆ. ಸ್ವರ್ಗದಲ್ಲಿ ಇರತಕ್ಕಂಥ ಭಗವಂತನನ್ನು ಅವರು ಮಾಡಿದ್ದೇನೆ. ಆದಿತ್ಯನ ಎಲ್ಲರಲ್ಲಿಯೂ ಇದ್ದಾನೆ, ಒಬ್ಬೊಬ್ಬರು ಒಂದನ್ನು ಉಪಾಸನೆ ಆಯ್ಕೆ ಮಾಡಿಕೊಂಡಿದ್ದಾರೆ. ನಾನು ವಾಯುಮೇವ ಭಗವಃ ರಾಜನಿಗೆ ಹೋಗುವಂತೆ ವಾಯುವಿನಲ್ಲಿರ್ತಕ್ಕಂಥ ಭಗವಂತನ ನಾನು ಉಪಾಸನೆ ಮಾಡಿದ್ದೇನೆ. ವಾಯುವಿನಲ್ಲಿರ್ತಕ್ಕಂಥ ಭಗವಂತ ಆಕಾಶದಲ್ಲಿ ಸೂರ್ಯನು ಎಲ್ಲ ಕಡೆ ತುಂಬಿದ್ದಾರೆ, ವಾಯುವು ಎಲ್ಲ ಕಡೆ ತುಂಬಿದ್ದಾರೆ. ಎಲ್ಲ ಕಡೆ ಒಳೆ ತುಂಬಿರುವುದರಿಂದ ನಮಗೆ ಬದುಕಿನ ಬೆಳಕು ಇದ್ದರೆ ಬದುಕೇ ಇಲ್ಲ, ಉಸಿರಾಟ ಇಲ್ಲ, ಬದುಕು ಇಲ್ಲ. ಅದರಿಂದ ದೊಡ್ಡ ಬೆಳಕು ಗಾಳಿ, ಸೂರ್ಯ ಎಷ್ಟು ಬೆಳಕು ಹಾಯಿಸಿದ್ರೆ ಏನು, ಎಷ್ಟು ದೀಪ ಹಚ್ಚಿದ್ರೆ ಏನು, ಒಳಗಿನ ದೀಪ ನಂದಿ ಹೋದ್ರೆ. ಅದರಿಂದ ಬದುಕಿನ ಉಸಿರಾಟದಿಂದ ಬದುಕಿಗೆ ಬೆಳಕು ಕೊಡತಕ್ಕವ ವಾಯು, ಅದು ಒಂದು ದೊಡ್ಡ ಬೆಳಕು. ಅವನು ವೈಶ್ವಾದ ಅಂತ ನಾನು ಗಾಳಿಯಲ್ಲಿ ಉಪಾಸನೆ ಮಾಡ್ತೇನೆ. ಅವನು ವಾಯು, ಯಾಕೆ ಅವನು ಎರಡು ಬೆಳಕು, ಒಂದು ಬದುಕಿನ ಉಸಿರಾಟದ ಬೆಳಕು, ವಾಯು ಆಯುಸ್ಸು, ಆಯುಸ್ಸು ಅಂದ್ರೆ ಬದುಕು. ಬದುಕು ಅನ್ನೋದೇ ಒಂದು ಬೆಳಕು, ಬದುಕಿನ ದೀಪ ನಂದಿದ್ದು ಅಂತ ಹೇಳ್ತೇನೆ. ಆ ಬೆಳಕು ಕೊಡೋಣ. ಆಮೇಲೆ ಬದುಕುತ್ತಾ ಸುಮ್ಮನೆ ಬದುಕೋದಿಲ್ಲ ಪ್ರಾಣಿಗಳ ಹಾಗೆ, ಬದುಕುತ್ತಾ ಬದುಕುತ್ತಾ ನಾವು ವಿಷಯವನ್ನ ನೋಡಿ ಕೇಳಿ ಕಲಿತು ನಾವು ಜ್ಞಾನದ ಬೆಳಕನ್ನು ಜಾಸ್ತಿ ಮಾಡಿಕೊಳ್ತೇವೆ. ವಾ ಅಂದ್ರೆ ಜ್ಞಾನ, ಆಯುಧ ಬದುಕು ಎರಡು ಬೆಳಕು. ಅವನು ಜ್ಞಾನವನ್ನು ಒಳಗೆ ನಿಂತ ಜ್ಞಾನದ ದೀಪ ಹಚ್ಚುವವನು ಮತ್ತು ಬದುಕಿನ ದೀಪವಾಗಿ ನಿಂತವನು. ಅಂಥ ಭಗವಂತ ವಾಯು ವಾತಿ ಆಯುಡು, ಅವನು ಜ್ಞಾನವನ್ನು ಕೊಡ್ತಾನೆ. ಜ್ಞಾನವನ್ನು ಕೊಡ್ತಾ ವಾತಿ ಅಂದ್ರೆ ಈ ಪರ್ವೇಟ್ಸ್ ಎವ್ರಿಥಿಂಗ್. ವಾ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಎರಡು ಅರ್ಥ, ಜ್ಞಾನ ಮತ್ತು ಗತಿ, ಗತಿ ಮತ್ತು ಅವಗತಿ. ಇದೊಂದು ಸಾಮಾನ್ಯ ನಿಯಮ ಅದು ನಾನು ಹಿಂದೆ ಹೇಳಿದೆ. ಚಲಿಸುವುದು ಅಂತ ಅನ್ನುವ ಅರ್ಥದ ಯಾವ್ಯಾವ ಗತಿ ಇದೆ, ಗತಿ ಅನ್ನೋದರ್ಥ ಅದು ಎಲ್ಲಾ ಧಾತುವಿಗೂ ಅವಗತಿ ಅನ್ನುವುದು ಅಂತ. ಅಂದ್ರೆ ನಿಜವಾಗಿ ಚಲಿಸುವುದು ಮುಂದ ಹೋಗ್ತಾ ಇದ್ದೇವೆ ಅಂದ್ರೆ ತಿಳಿತಾ ಇದ್ದೇವೆ ಅಂತ ಅರ್ಥ. ತಿಳಿದೇ ಇದ್ರೆ ಪ್ರೋಗ್ರೆಸ್ ಇದೆ, ಗತಿ ಇದ್ರೆ ಪ್ರೋಗ್ರೆಸ್. ವಾಟ್ ಕೈಂಡ್ ಆಫ್ ಪ್ರೋಗ್ರೆಸ್? ಇಟ್ ಇಸ್ ಮೆಂಟಲ್ ಪ್ರೋಗ್ರೆಸ್, ನಾಟ್ ಓನ್ಲಿ ಫಿಸಿಕಲ್. ಅದ್ರ ಮಾನಸಿಕವಾದ ಪ್ರೋಗ್ರೆಸ್ ಅಂದ್ರೆ ಅವಗತಿ. ಅದರಿಂದ ಯಾರು ಚಲಿಸುತ್ತಾರೆ ಅಂದ್ರೆ ಅವನು ತಿಳಿತಾ ಇದ್ದಾನೆ ಅಂತ. ಯಾರು ಸ್ಟಾಗ್ರೆಂಟ್ ನಿಂತುಬಿಟ್ಟಿದ್ದಾರೆ ಅಂದ್ರೆ ಒಳಗಿನಿಂದ ಬೆಳೆಯಲಿ. ಹಾಗಾಗಿ ವಾಯು ಅಂದ್ರೆ ವಾ ಎಲ್ಲ ಕಡೆ ಚಲಿಸ್ತಾ ಇದ್ದಾನೆ, ಅವನು ಹೋಗದ ಜಾಗ ಇಲ್ಲ. ಸೂರ್ಯಕಿರಣ ಹೋಗದ ಜಾಗಕ್ಕೂ ಹೋಗ್ತಾನೆ ಅವನು. ಯಾಕೆಂದ್ರೆ ನಾವು ಸೂರ್ಯಕಿರಣ ಬಾರದ ಹಾಗೆ ಕಿಟಕಿ ಬಾರದ ಜಾಗ ಕೂತ್ಕೊಡ್ಬೋದು, ಅಲ್ಲಿಯೂ ಉಸಿರಾಗಿ ಇದ್ದಾನೆ, ಉಸಿರು ಬಗ್ಗೆ ಕಾಯುವುದಿಲ್ಲ. ಸೂರ್ಯಕಿರಣ ಚಲಿಸದ ಜಾಗದಲ್ಲೂ ಅವನು ಇದ್ದಾನೆ. ನಾನು ಮೊನ್ನೆ ಅವನು ವಾಸ ಆಗ್ತಾನೆ ಸಮುದ್ರದ ತಡದಲ್ಲೂ ವಾಯು ಚಲಿಸಿದ್ದಾನೆ, ಯಾಕೆ ಅಲ್ಲಿಯೂ ಮೀನುಗಳು ಉಸಿರಾಗ್ತವೆ, ಸೂರ್ಯಕಿರಣ ಹೋಗುವುದಿಲ್ಲ. ಹಾಗಾಗಿ ಸೂರ್ಯನು ಚಲಿಸದಲ್ಲಿಯೂ ಸೂರ್ಯನ ಬೆಳಕು ಹಾಯದಲ್ಲಿಯೂ ಬೆಳಕಾಗಿ ತಾಯಿಬಹುದು, ಬದುಕಿನ ಬೆಳಕಾಗಿ ತಾಯಿಬಹುದು ಮತ್ತು ಜ್ಞಾನದ ಬೆಳಕಾಗಿ ನಮ್ಮೊಳಗೆ ತುಂಬಬಹುದು. ವಾಯು ಅಂಥ ವಾಯುವಿನಲ್ಲಿರತಕ್ಕಂಥ ವೈಶ್ವಾದ ರೂಪವನ್ನು ನಾನು ಉಪಾಸನೆ ಮಾಡ್ತೇನೆ. ಅವನೇ ನನ್ನೊಳಗೆ ಪ್ರಾಣಶಕ್ತಿಯಾಗಿದ್ದಾನೆ ಎಂದು ಉಪಾಸನೆ ಮಾಡ್ತೇನೆ. ವಾಯುಮೇವ ಭಗವೋ ರಾಜನ್ ಇತಿ ಭವಾಚ.
वै पृथक् वर्तमा आत्मा वैश्वानर यमात्मानुपास्ये ನೀನು ಯಾವ ಆತ್ಮಶಕ್ತಿಯನ್ನ ಭಗವಂತನನ್ನ ವೈಶ್ವಾನ ರೂಪದಿಂದ ನಿನ್ನ ತಲೆಯನ್ನು ಉಪಾಸನೆ ಮಾಡ್ತೀವೋ ಅವ್ನು ಯಾರು ಗೊತ್ತೋ ಅವನಿಗೊಂದು ಹೊಸ ಹೆಸರಿದೆ. ಜ್ಞಾನಿಗಳು ನಾಮಕರಣ ಮಾಡಿದ್ದಾರೆ ಅವರಿಗೆ. ಸ್ವರ್ಗದಲ್ಲಿರುವವರಿಗೆ ಸುತೇಜ ಅಂತ ಹೆಸರಿಟ್ರು, ಆದಿತ್ಯದಲ್ಲಿರುವವರಿಗೆ ವಿಶ್ವರೂಪ ಅಂತ ಹೆಸರಿಟ್ರು, ವಾಯುವಿನಲ್ಲಿರುವವರಿಗೆ ಹೊಸ ಹೆಸರಿದೆ. ಏನಂದ್ರೆ ಪೃಥಕ್ ವರ್ತಮ, ಅದು ವಿಚಿತ್ರವಾದ ಹೆಸರು. ಪೃಥಕ್ ವರ್ತಮ ವರ್ತಮ ಅಂದ್ರೆ ಬೇರೆಯೇ ದಾರಿ. ಪೃಥಕ್ ವರ್ತಮ ಯಾರು ಹೋದ ದಾರಿಯಲ್ಲೂ ಹೋಗುವವರ ಅವರ ದಾರಿಯೇ ಬೇರೆ. ನಮ್ಮ ದಾರಿ ಯಾವುದು ಅಂತ ನಮ್ಮ ಬಗ್ಗೆ ಹೆಚ್ಚರಿಕೆ ಆಗ್ತದೆ. ಯಾಕಂದ್ರೆ ಯಾವುದಾದ್ರೂ ಬೆಳಕು ಹೋದ ದಾರಿಯಿಂದ ಆದ್ರೂ ಗುರುತಿಸಬಹುದು, ಗಾಳಿ ಹೋದ ದಾರಿಯನ್ನು ಪತ್ತೆ ಹಚ್ಚಿರುತ್ತೆ. ಪೃಥಕ್ ವರ್ತಮ ಅಂದ್ರೆ ವಾಯುದೇವರ ಒಳಗೆ ಇದ್ದು, ವಾಯುದೇವರಲ್ಲಿ ಸನ್ನಿಹಿತನಾಗಿ ವಾತಾವರಣದಲ್ಲಿ ತುಂಬಿರುವ, ನಮ್ಮ ಪ್ರಾಣಶಕ್ತಿಯಲ್ಲಿ ಸನ್ನಿಹಿತನಾಗಿ ನಮ್ಮೊಳಗೂ ತುಂಬಿರುವ ಭಗವಂತ ಪೃಥಕ್ ವರ್ತಮ. ಅಪ್ಪ ವಾಯುವಾದಿಗಳು ಬ್ರಹ್ಮಾದಿ ದೇವತೆಗಳು ಏನ್ ಮಾಡ್ತಾರೆ, ಅವ್ರು ಯಾರು ಮಾಡ್ಲಿಕ್ಕೆ ಆಗುತ್ತೆ ಅಂತ ಮಾಡ್ತಾರೆ. ದಾರಿಯೇ ಬೇರೆ. ಅಂತಹ ಒಂದು ವಿಶಿಷ್ಟ ಶಕ್ತಿಯ ಅಭಿವ್ಯಕ್ತಿ ಪ್ರಾಣತತ್ವದಲ್ಲಿ ಇದ್ದು ಭಗವಂತ ಮಾಡ್ತಾರೆ. ಅದು ವಾಯುವಿನಲ್ಲಿ ಉಪಾಸನೆ ಮಾಡ್ತೀವಿ, ಅವರು ಪೃಥಕ್ ವರ್ತಮ ಅಂತ ಒಂದು ವಿಶೇಷವಾದ ಉಪಾಸನೆ ಪ್ರಾಣತತ್ವದಲ್ಲಿ ಒಂದು ವಾಯುದೇವನಲ್ಲಿರ್ತಕ್ಕಂಥ ಭಗವಂತ ಪೃಥಕ್ ವರ್ತಮ ಅಂದ್ರೆ ಉಳಿದವರು ಯಾರೂ ಮಾಡದ ರೀತಿ ಮಾಡುವ ಪೃಥಕ್. ಅವರ ದಾರಿಯೇ ಬೇರೆ, ಉಳಿದವರ ದಾರಿ ಅಲ್ಲ. ಉಳಿದವರಿಗೆ ಆ ದಾರಿ ತಿಳಿಯೋಲ್ಲ. ಪೃಥಕ್ ವರ್ತಮ ಆತ್ಮ ವೈಶ್ವಾದರ ಎಂಬ ಆತ್ಮ ಅನುಪಾಸನೆ. ನೀನು ಈ ಶಕ್ತಿಯನ್ನು ದೃಢೇ ಉಪಾಸನೆ ಮಾಡಿದ್ದರಿಂದಲೇ ತಸ್ಮಾತ್ ತಾತ್ಮಾಂ ಪೃಥಕ್ ವಲಯ ಆಯಂತಿ ಪೃಥಕ್ ರಥಶ್ರೇಣಯ ಅನುಯಂತಿ ಕಸ್ಯನ್ನ ಪಶ್ಯತಿ ಪ್ರಿಯಂ ಅತ್ಯನ್ನ ಪಶ್ಯತಿ ಪ್ರಿಯಂ ಭವತ್ಯಸ್ಯ ಬ್ರಹ್ಮಂತ ಸಂಕುಲೇ ಏಕಮೇವಂ ಆತ್ಮಾನಂ ವೈಶ್ವಾನರ ಉಪಾಸ್ತಿ. ನೀನು ಆ ವಾಯುವಿನಲ್ಲಿರ್ತಕ್ಕಂತಹ ಭಗವಂತನನ್ನು ವೈಶ್ವಾನರ ಅಂತ ಉಪಾಸನೆ ಮಾಡಿದ್ದರಿಂದಲೇ ಏನಾಯ್ತು ಗೊತ್ತಾ ನಿನಗೆ? ತಸ್ಮಾತ್ ತ್ವಾಂ ಪೃಥಕ್ ವಲಯ ಆಯಂತಿ ವಲಿ ವಲಿ ಅಂದ್ರೆ ನಾವು ಉಪಹಾರ ಅಂತ ಹೇಳ್ತೀವಿ, ಗೌರವಪೂರ್ವಕವಾಗಿ ಸಲ್ಲಿಸು. ಮಕ್ಕಳಿಗೆ ಕೊಡುವ ಉಡುಗೊರೆ ಬಲಿ ಅಲ್ಲ, ನಮ್ಮ ಸಮಾನಸ್ಥರಂತರಾದ ಸ್ನೇಹಿತರಿಗೆ ಕೊಡ್ತಕ್ಕಂತಹ ಉಡುಗೊರೆಯು ಬಲಿ ಅಂತ. ಬಲಿ ಇದ್ರೆ ಪೂಜಾ ದ್ರವ್ಯ ಅಂತ ಸಂಸದೆ ಅಂತ ಬಲಿಹರಣ ಅಂತ. ಬಲಿಹರಣ ಅಂತೇಳಿ ಉತ್ಸವದಲ್ಲೆಲ್ಲ ಬಲಿ ಎಂದು ಕೊಡ್ತಾರೆ, ದೇವಸ್ಥಾನದಲ್ಲಿ ಬಲಿಹರಣ ಅಂತ ಮಾಡ್ತಾರೆ. ಇದರಲ್ಲಿ ಕೂಡ ಯಜ್ಞದಲ್ಲಿ ಇದೆ, ಅಗ್ನಿಹೋತ್ರದಲ್ಲಿ ಇದೆ, ಉಪಾಸನೆಯಲ್ಲಿ ವೈಶ್ವದೇವದಲ್ಲಿ ಬಲಿಹರಣ ಇದೆ. ವೈಶ್ವದೇವರ ಬಲಿಹರಣ ಅಂದ್ರೆ ಏನು ಗೊತ್ತೋ? ದೇವತೆಗಳಿಗೆ ಹರಣ ಪೂಜಾ ದ್ರವ್ಯವನ್ನು ಬಲಿ. ನಿನಗೆ ಎಷ್ಟು ಜನ ಬಲಿ ಕೊಡ್ತಾರಪ್ಪ? ನಿನ್ನನ್ನು ಬಲಿ ಕೊಡೋದಲ್ಲ, ನಿನಗೆ ಬಲಿ ಕೊಡು. ನಿನಗೆ ಬಲಿ ಕೊಡೋದು ಅಂದ್ರೆ ಗೌರವದಿಂದ ನಿನಗೆ ಬಂದು ಅರ್ಪಣೆ ಮಾಡ್ತಾರೆ. ದೊಡ್ಡವರನ್ನು ಹೋಗುವಾಗ ಬಲಿಗೆ ಹೋಗಬಾರದು, ಏನಾದ್ರು ಕೊಡೋಬೇಕು ಅದು ಬಲಿ. ಸ್ವಾಮಿಗಳಿಗೆ ಬಲಿ ಕೊಡಬೇಕು, ರಾಜಗಳನ್ನು ಹೋಗುವ ಬಲಿ ಕೊಡಬೇಕು, ಮತ್ತು ದೊಡ್ಡವರನ್ನು ಹೋಗುವ ಬಲಿ ಕೊಡಬೇಕು. ಬಲಿ ಕೊಡುವುದು ಅಂದ್ರೆ ಅವರಿಗೆ ನಾವು ಕೊಡತಕ್ಕ ಆಫರಿಂಗ್, ವಿತ್ ರೆಸ್ಪೆಕ್ಟ್, ನಮ್ಮ ಗೌರವವನ್ನು ಸೂಚಿಸುವಂತಹ ಕಾಣಿಕೆಗೆ ಬಲಿ. ತಸ್ಮಾತ್ ವಾಂ ವಲಯ ಆಯಂತಿ. ನಿನಗೆ ಎಷ್ಟು ಬಲಿ ಬರುತ್ತೆ, ಎಷ್ಟು ಜನ ನಿನಗೆ ಒಂದು ಕಾಣಿಕೆ ಸಲ್ಲಿಸಬಹುದು, ನಿನಗೆ ಉತ್ತರ ಆಫರ್ ಮಾಡುವುದು, ಯಾವ್ಯಾವುದು ರಾಜರು ಬರುವಾಗೆಲ್ಲ ಬಲಿಯಲ್ಲಿ ಬರಲ್ಲ, ತಮ್ಮ ದೇಶದಲ್ಲಿ ಇರತಕ್ಕಂಥ ಶ್ರೇಷ್ಠ ವಸ್ತು ನೀವು ರಾಜನಿಗೆ ಕೊಟ್ಟು ಕೊಡುವಂತ. ಮನೆಯಲ್ಲಿ ಏನಾದ್ರೂ ಅಪೂರ್ವ ವಸ್ತು ಇದ್ರೆ ಅದು ರಾಜನಿಗೆ ಕೊಟ್ಟು ಕೊಡ. ಹೀಗೆ ಯಾರ್ಯಾರಲ್ಲಿದ್ದ ಅಪೂರ್ವ ವಸ್ತು ಎಲ್ಲ ನಿನ್ನ ಮನೆಗೆ ಬಂದು ಬೀಳುತ್ತಲ್ಲಪ್ಪ, ಇದು ಕಾರಣ ಏನು? ಯಾರು ಮನಸ್ಸನ್ನು ಮಾಡುವ ಪೃಥಕ್ ವರ್ತಮಾನ ಉಪಾಸನೆ ಮಾಡಿದೆಯಲ್ಲ, ಅದನ್ನು ಪೃಥಕ್ ವಲಯ ಬೇರೆ ಎಲ್ಲಿ ಇರದೇ ಇರತಕ್ಕಂಥ ಅಪೂರ್ವ ಆಫರಿಂಗ್ ಎಲ್ಲ ನಿನಗೆ ಬಂದು ಸಿಗುತ್ತೆ. ಪೃಥಕ್ ರಥ ಶ್ರೇಣೆಯ ಅನುಯಂತಿ, ಎಲ್ಲಿಯೂ ಯಾರ ಜೊತೆಗೂ ಓಡಾಡದೆ ತಾವು ತಮ್ಮಷ್ಟಕ್ಕೆ ನೆರೆದಾಡ್ತಾ ಇರತಕ್ಕಂಥ ಎಲ್ಲ ನಿನ್ನ ರಥದ ಹಿಂದೆ ತಮ್ಮ ರಥವನ್ನು ಉಳಿಸಿಕೊಂಡು ಬಂತು. ಈ ಶಕ್ತಿ ನೀನು ಪೃಥಕ್ ವರ್ತಮಾನಂತಹ ವಾಯು ಶಕ್ತಿಗಿತನಾಗಿರ್ತಕ್ಕಂಥ ವಿಶ್ವರೂಪ, ಅದು ವಿಶ್ವ ವಿಶ್ವಾನಂದನ ಉಪಾಸನೆ ಬಂತು. ಅದರಿಂದ ಅಕ್ಷಯನ್ನ ಪಶ್ಯಸಿ ಪ್ರಿಯ, ಅದು ಎಲ್ಲರೂ ಕೂಡ ವಿಶ್ವಾನನ ಉಪಾಸನೆ ಮಾಡಿದವರಿಗೆ ಅವನು ಒಳಗೊಂದು ಬೇಯಿಸುವವನು. ನೀನು ಇಲ್ಲಿ ಕಣ್ಣಿನಲ್ಲಿ ಇದ್ದಾರೆ, ಹೊಟ್ಟೆಯಲ್ಲಿ ವೈಶ್ವಾನನ್ನಾಗಿ ಹೊಟ್ಟೆಯಲ್ಲಿ ಬೇಯಿಸ್ತಾರೆ ಅಂತಿದ್ದ ನಮ್ಮ ಚಿಟಿ ಕಣ್ಣಿನಲ್ಲಿ ವಿಶ್ವರೂಪ. ಅದರಿಂದ ನೀನು ವೈಶ್ವಾನನ್ನಾಗಿ ಇಲ್ಲಿ ಕೂತದ್ರಿಂದ ಏನ್ ತಿಂದ್ರು ದಕ್ಕತ್ತೆ, ಇಲ್ಲಿ ಕೂತದ್ರಿಂದ ಏನು ಕಟ್ಟರು ದಕ್ಕತ್ತೆ. ಅಪೂರ್ವವಾದಂತಹ ದರ್ಶನ, ಅಪೂರ್ವವಾದ ಮೋದ ಅಕ್ಷಿಯನ್ನ ಪಶ್ಯಸಿ ಪ್ರಿಯಂ. ಯಾರು ವೈಶ್ವಾನರ ರೂಪ ಭಗವಂತ ಉಪಾಸನೆ ಮಾಡ್ತಾರೆ ಅವರೆಲ್ಲರಿಗೂ ಸಮಾನ. ಅತ್ಯನ್ನ ಪಶ್ಯತಿ ಪ್ರಿಯಂ ಭವತ್ಯಸ್ಯ ಬ್ರಹ್ಮವತ್ಯ ಸತ್ಪುರೇ ಏತನೇವಂ ಆತ್ಮಾನ ವೈಶ್ವಾನ ಏನು. ಹೀಗೆ ವೈಶ್ವಾನರ ರೀತಿಯನ್ನು ಉಪಾಸನೆ ಮಾಡಿದವರಿಗೆಲ್ಲ ಈ ಸಂಭವ ಸಿಗುತ್ತೆ. ಆದರೆ
ನೀನು ಒಂದು ಉಪಾಸನೆಯಲ್ಲಿ ಅತಿ ಮುಖ್ಯವಾದ ಉಪಾಸನೆ ಏನಂದ್ರೆ ಈ ವೈಶ್ವಾನರ ಏನು ಇದು ಒಂದು ಹೊಸ ಹೆಸರಿದೆ ಇದನ್ನು ನೀನು ಉಪಾಸನೆ ಮಾಡಿದ ಹಾಗಿಲ್ಲ ಅದನ್ನು ಬಿಟ್ಟುಬಿಟ್ಟು ಕೊಡದೇ ಆಗಿರುತ್ತೆ ಏನು ಪ್ರಾಣಸ್ವೇಷ ಆತ್ಮನ ಇಹೋ ವಾಚ ಇದು ಭಗವಂತನ ಪ್ರಾಣೇಂದ್ರಿಯದಿಂದ ಸೃಷ್ಟವಾದಂತಹ ಶಕ್ತಿ ವಾಯುದೇವರು ಪ್ರಾಣಾತ್ಮ ಇದು ಜಾಯಿತಾ